ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು? ಇದು ನೋಡಿ ಗೋಮೂತ್ರ ಹಸುವಿಂದು ಕಾಣಿಸ್ತಾ ಇದೆ, ಬೆಳಗ್ಗೆ ತಾನೇ ಫ್ರೆಶ್ ಆಗಿ ಹಿಡಿದಿರೋದು. ಇದರಿಂದ ಸ್ನಾನ ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ ನೋಡಿ. ಇವಾಗ ನಾನು ಮಾಡ್ತೀನಿ, ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು? ಇದು ನೋಡಿ ಗೋಮೂತ್ರ ಹಸುವಿಂದು ಕಾಣಿಸ್ತಾ ಇದೆ, ಬೆಳಗ್ಗೆ ತಾನೇ ಫ್ರೆಶ್ ಆಗಿ ಹಿಡಿದಿರೋದು. ಇದರಿಂದ ಸ್ನಾನ ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ ನೋಡಿ. ಇವಾಗ ನಾನು ಮಾಡ್ತೀನಿ,
ಬಲಪಡಿಸೋದು ಅಂತ ಹೇಳಿದರೆ ಹೈನುಗಾರಿಕೆಗೂ ಅನುಕೂಲ ಆಗ್ತದೆ. ಮತ್ತು ನಾವು ನೀವೆಲ್ಲ ನಂಬ್ಕೊಂಡು ಬಂದಂಥ ಗೋವಿನ ಬಗ್ಗೆ ಕೂಡ, ಗೋವು ಸಂತತಿಯನ್ನು ಉಳಿಸೋದ್ರ ಹತ್ತ ಕೂಡ ಭಾಳ ಒಳ್ಳೆಯ ಕೆಲಸ ಆಗ್ತದೆ ಅಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಪಶು ಅಂತ ಹೇಳಿದ್ರೆ ಮನುಷ್ಯ ಸಾಕ್ತಕ್ಕಂಥ ಸಾಕು ಪ್ರಾಣಿಗಳೆಲ್ಲ ಸೇರ್ತಾವೆ, ಅದರಲ್ಲಿ ಎಲ್ಲ ಸೇರ್ತದೆ. ಆದರೂ ಅಧ್ಯಕ್ಷರೇ, ವಿಶೇಷವಾಗಿ ಪಶುವೈದ್ಯಕೀಯನ ಕೂಡ ಗೋವು ನಮಗೆ ನೆನಪಿಗೆ ಬರ್ತದೆ, ಹಸು ನಮಗೆ ನೆನಪಿಗೆ ಬರ್ತದೆ. ಹಸುವಿನ ಬಗ್ಗೆ ನಮಗೆ ಎಂಥ, ಗೋವಿನ ಬಗ್ಗೆ ನಮಗೆ ಎಂಥ ಭಾವನೆ ಇದೆ? ಕವಿ ಕುವೆಂಪು ಏನು ಹೇಳಿದ್ದಾರೆ ಹಸುವಿನ ಬಗ್ಗೆ, ಗೋವಿನ ಬಗ್ಗೆ? ಶ್ರೀಕೃಷ್ಣನೇ ಗೋಕುಲದಿ ಗೋವುಗಳ ಕಾಯ ಗೋಯಮ್ಮ ತಾಯಿ, ಶ್ರೀಕೃಷ್ಣನೇ ಗೋಕುಲದಿ ಗೋವುಗಳ ಕಾಯ ಗೋಯಮ್ಮ ತಾಯಿ, ಎಳೆ ಮಕ್ಕಳಿಗೆ ಪಿಯೂಸ ವೀವ ಪರಮ ಜನನಿಯು ಗೋವು, ಕೂಲಿಡುವ ಜೀವ ನಮಗೆ ಅನ್ನ ಕೂಡ ಜೀವ, ದುಡಿ ದುಡಿದು ಮುದಿಯಾದ ಗೋವುಗಳನ್ನು ಮಾರಿ ಪಾಪಿಯಾಗಲು ಬೇಡ, ಕೆನ್ನೀರು ಚೂರಿ ಕತ್ತಿಗಳ ಕಂಡ ಆ ಗೋವು, ಶಪಿಸದೆ ಬಿಡದು ನಿನ್ನ ಪಾಪಿ, ವಿಷವಾಗದೆ ನೀನುಣ್ಣುವ ಹಾಲನ್ನು ಅಂತೇಳಿ ನಾವು ಹೇಳಿದ್ದಲ್ಲ, ಕುವೆಂಪು ಹೇಳಿದ್ದಾರೆ. ಅಂದರೆ ಗೋವನ್ನು ಸಾಕಬೇಕು, ಸಲುಹಬೇಕು, ಅದನ್ನು ಒಳ್ಳೆಯ ರೀತಿಲಿ ಕರು ಹಾಕಿ 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 ಮುದಿಯಾದ ಗೋವನ್ನು ಮಾರ್ಕೊಂಡು ಯಾಕೆ ಪಾಪಿ ಆಗ್ತಿ ಅಂತ ಕುವೆಂಪು ಹೇಳ್ತಾರೆ. ದುಡ್ಡು 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 ಹಳೆಯಾದ ಎತ್ತನ್ನು ಯಾಕೆ ಮಾರ್ತಿರಲ್ಲ ಅಂತ ಕುವೆಂಪು ಹೇಳಿದ್ದಾರೆ. ನಾವಲ್ಲ ಅದನ್ನ ಹೇಳಿದ್ರೆ ಮತ್ತೆ ಕಾಂಟ್ರವರ್ಸಿ ಆಗ್ತದೆ, ನಾನು ಕಾಂಟ್ರವರ್ಸಿ ಮಾಡೋಕೆ ಹೋಗಲ್ಲ. ಮತ್ತು ನಿಮ್ಮಲ್ಲೇ ಹೇಳ್ತಾರೆ ಒಬ್ಬ ಅಧ್ಯಕ್ಷ, ನಿಮ್ಮ ಜಿಲ್ಲೆಯವರು ಒಂದು ಹೇಳಿದ್ದನ್ನು ಉಲ್ಲೇಖ ಮಾಡ್ತೇನೆ ಗೋವಿನ ಬಗ್ಗೆ. ಗೋವು ಬರೀ ಗೋವಲ್ಲ, ಗೋ ಹತ್ಯೆ ಅಂತೀವಿ. ಹತ್ಯೆ ಅಂದರೆ ಏನು? ಯಾರು ಪ್ರತಿಭಟಿಸೋದಿಲ್ಲ, ಇನ್ನೋಸೆಂಟ್ ಇರ್ತಾರೆ, ಅವರನ್ನು ಸಾಯಿಸಿದರೆ ಹತ್ಯೆ. ರಾಜೀವ್ ಗಾಂಧಿ ವಾಸ್ ಅಸಾಸಿನೇಟೆಡ್ ಅಂತೀವಿ, ಅವರಿಗೆ ಏನೂ ಅವ್ರಿಗೆ ಗೊತ್ತೇ ಇರಲಿಲ್ಲ, ಅವ್ರನ್ನ ಸಾಯಿಸ್ಬಿಟ್ರು, ಅಸಾಸಿನೇಷನ್. ಇಂದಿರಾ ಗಾಂಧಿ ವಾಸ್ ಶಾಟ್ ಡೆಡ್, ಅವ್ರಿಗೆ ಸಾಯಿಸಿದ್ರು ಅಂತೀವಿ. ಈ ಗೋವಿಗೂ ಹಾಗೆ, ಗೋವಿಗೆ ಗೊತ್ತಿರೋದಿಲ್ಲ ತನ್ನನ್ನು ಸಾಯಿಸ್ತಾರೆ ಅಂತ, ಗೋ ಹತ್ಯೆ ಅಂತ ಹೇಳ್ತಾರೆ, ಅದನ್ನ ಯಾಕೆ ಮಾಡಬಾರ್ದು ಅಂತೇಳಿ ನಮ್ಮವ್ರು ಹೇಳ್ತಾರೆ. ಗೋವು ಗೋವಲ್ಲ, ಅದು ದೇವರು ನಮಗೆ. ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಸುಸಜ್ಜಿತವಾದ ಸಂಚಾರಿ ಆಸ್ಪತ್ರೆ ಮಾಡಿದ್ದಾರೆ. ಗೋವಿನ ಮುಖದಲ್ಲಿ ಬ್ರಹ್ಮನನ್ನು, ಗೋವಿನ ಎರಡು ಕಣ್ಣುಗಳಲ್ಲಿ ವಿಷ್ಣುವನ್ನು, ಗೋವಿನ ಎರಡು ಕೊಂಬುಗಳಲ್ಲಿ ಸೂರ್ಯ ಚಂದ್ರರನ್ನು, ಗೋವಿನ ನಾಲ್ಕು ಕಾಲುಗಳಲ್ಲಿ ನಾಲ್ಕು ವೇದಗಳನ್ನು, ನಾಲ್ಕು ಕಾಲುಗಳ ಎಂಟು ಗೊರಸುಗಳಲ್ಲಿ ಅಷ್ಟ ದಿಕ್ಪಾಲಕರನ್ನು, ಗೋವಿನ ಬಾಲದಲ್ಲಿ ಸರ್ಪ ಸಂತತಿಯನ್ನು, ಗೋವಿನ ರೋಮ ರೋಮಗಳಲ್ಲಿ ಕೋಟಿ ಕೋಟಿ ದೇವತೆಗಳನ್ನು, ಗೋವಿನ ಕೆಚ್ಚಲಿನಲ್ಲಿ ಅಮೃತವನ್ನು ಕಂಡ ದೇಶ ಇದು. ಅದಕ್ಕಾಗಿ ಗೋವಿಗಾಗಿ ನಮ್ಮ ಸರ್ಕಾರ ಮನುಷ್ಯರಿಗೆ ಹೇಗೆ ಸಂಚಾರಿ ಆಸ್ಪತ್ರೆ ಮಾಡ್ತೀವೋ ಹಾಗೆ ಗೋವಿಗೆ ಮಾಡಿದಿರಿ. ಇದಕ್ಕೆ ನಮ್ಮ ಸರ್ಕಾರಕ್ಕೆ, ಈ ದೇಶದ, ಈ ರಾಜ್ಯದ ಜನರ ಪರವಾಗಿ ಸಾವಿರ ಸಾವಿರ ನಮಸ್ಕಾರಗಳು ಹೇಳಬೇಕು ನಾವು. ಬಾಕಿ ಏನಾದ್ರು ಇರಲಿ, ಕಾಂಟ್ರವರ್ಸಿ ಯಾರ್ದೇನಾದ್ರು ಇರಲಿ, ಆದರೆ ಗೋವಿನ ಬಗ್ಗೆ ನಮಗಿರುವ ಪವಿತ್ರತೆ ಇದು. ಇಷ್ಟನ್ನು ಹೇಳಿ, ಹೈನುಗಾರಿಕೆ ಬೆಳಿಬೇಕು, ಗೋವುಗಳು ಉಳಿಬೇಕು, ನಾಟಿ ಗೋ ಹಸುಗಳು ಉಳಿಬೇಕು, ಅವು ನಮ್ಮ ನಿಮಗೆ ಬಹಳ ಸಂಬಂಧ ಇರೋವು, ಎಲ್ಲರಿಗೂ ಸಂಬಂಧ ಇದೆ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಚರಿಸ್ತಾರೆ. ಇಷ್ಟನ್ನು ಹೇಳಿ, ಒಳ್ಳೆಯ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿ ಹೇಳ್ತಾ, ಫಾರೆಸ್ಟ್ ಅರಣ್ಯದ ಬಗ್ಗೆ ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ, ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು.
ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8722515659 9991821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಆರೋಗ್ಯ ನಿರ್ವಹಣೆಯ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಆರೋಗ್ಯ ನಿರ್ವಹಣೆಯ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಹಳ್ಳಿಗಳು ಭಾರತದ 72%ರಷ್ಟಿದೆ ಮತ್ತು ಈ ಗ್ರಾಮಗಳಲ್ಲಿ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಯಾಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರೆಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ತರಬೇತಿ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರೆ ಹಾಗೂ ಗೌರವದಿಂದ ವರ್ತಿಸುತ್ತಿದ್ದಾರೆ. ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್, ಇಸಿಜಿ, ಮಾನಿಟರಿಂಗ್, ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಮತ್ತು ಸ್ಟೈಫಂಡ್ ಸಹ ನೀಡಲಾಗುವುದು. ಉಚಿತ ತರಬೇತಿಯ ಸಂಪರ್ಕ ಸಂಖ್ಯೆಗಳ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971158 2681 ಹಾಗೂ 8197560865. ಏಕೆ ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು. ಇದು ನೋಡಿ ಗೋಮೂತ್ರ ಹಸುವಿಂದು ಕಾಣಿಸ್ತಾ ಇದೆ. ಬೆಳಗ್ಗೆ ತಾನೇ ಫ್ರೆಶ್ ಆಗಿ ಹಿಡಿದಿರೋದು. ಇದರಿಂದ ಸ್ನಾನ ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ನೋಡಿ ಇವಾಗ ನಾನು ಮಾಡ್ತೀನಿ. ಏಕೆ ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು. ಇದು ನೋಡಿ ಗೋಮೂತ್ರ ಹಸುವಿಂದು ಕಾಣಿಸ್ತಾ ಇದೆ. ಬೆಳಗ್ಗೆ ತಾನೇ ಫ್ರೆಶ್ ಆಗಿ ಹಿಡಿದಿರೋದು. ಇದರಿಂದ ಸ್ನಾನ ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ನೋಡಿ ಇವಾಗ ನಾನು ಮಾಡ್ತೀನಿ. Thank you.
ಬಲಪಡಿಸೋದು ಅಂತ ಹೇಳಿದರೆ ಹೈನುಗಾರಿಕೆಗೂ ಅನುಕೂಲ ಆಗ್ತದೆ, ಮತ್ತು ನಾವು ನೀವೆಲ್ಲ ನಂಬ್ಕೊಂಡು ಬಂದಂಥ ಗೋವಿನ ಬಗ್ಗೆ ಕೂಡ, ಗೋವು ಸಂತತಿಯನ್ನು ಉಳಿಸೋದ್ರ ಹತ್ತ ಕೂಡ ಭಾಳ ಒಳ್ಳೆ ಕೆಲಸ ಆಗ್ತದೆ ಅಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಪಶು ಅಂತ ಹೇಳಿದ್ರೆ ಮನುಷ್ಯ ಸಾಕ್ತಕ್ಕಂಥ ಸಾಕು ಪ್ರಾಣಿಗಳೆಲ್ಲ ಸೇರ್ತಾವೆ, ಅದರಲ್ಲಿ ಎಲ್ಲ ಸೇರ್ತದೆ. ಆದರೂ ಅಧ್ಯಕ್ಷರೇ, ವಿಶೇಷವಾಗಿ ಪಶುವೈದ್ಯಕೀಯನ್ನು ಕೂಡ ಗೋವು ನಮಗೆ ನೆನಪಿಗೆ ಬರ್ತದೆ, ಹಸು ನಮಗೆ ನೆನಪಿಗೆ ಬರ್ತದೆ. ಹಸುವಿನ ಬಗ್ಗೆ ನಮಗೆ ಎಂಥ, ಗೋವಿನ ಬಗ್ಗೆ ನಮಗೆ ಎಂಥ ಭಾವನೆ ಇದೆ? ಕವಿ ಕುವೆಂಪು ಏನು ಹೇಳಿದ್ದಾರೆ ಹಸುವಿನ ಬಗ್ಗೆ, ಗೋವಿನ ಬಗ್ಗೆ? ಶ್ರೀಕೃಷ್ಣನೇ ಗೋಕುಲದಿ ಗೋವುಗಳ ಕಾಯ ಗೋಯಮ್ಮ ತಾಯಿ, ಶ್ರೀಕೃಷ್ಣನೇ ಗೋಕುಲದಿ ಗೋವುಗಳ ಕಾಯ ಗೋಯಮ್ಮ ತಾಯಿ, ಎಳೆ ಮಕ್ಕಳಿಗೆ ಪಿಯೂಸ ವೀವ ಪರಮ ಜನನಿಯು ಗೋವು, ಕೂಲಿಡುವ ಜೀವ ನಮಗೆ ಅನ್ನ ಕೂಡ ಜೀವ, ದುಡಿ ದುಡಿದು ಮುದಿಯಾದ ಗೋವುಗಳನ್ನು ಮಾರಿ ಪಾಪಿಯಾಗಲು ಬೇಡ, ಕೆನ್ನೀರು ಚೂರಿ ಕತ್ತಿಗಳ ಕಂಡ ಆ ಗೋವು, ಶಪಿಸದೆ ಬಿಡದು ನಿನ್ನ ಪಾಪಿ, ವಿಷವಾಗದೆ ನೀನುಣ್ಣುವ ಹಾಲನ್ನು ಅಂತೇಳಿ ನಾವು ಹೇಳಿದ್ದಲ್ಲ, ಕುವೆಂಪು ಹೇಳಿದ್ದಾರೆ. ಅಂದರೆ ಗೋವನ್ನ ಸಾಕಬೇಕು, ಸಲುಹಬೇಕು, ಅದನ್ನ ಒಳ್ಳೆಯ ರೀತಿಲಿ ಕರು ಹಾಕಿ 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 ಮುದಿಯಾದ ಗೋವನ್ನು ಮಾರ್ಕೊಂಡು ಯಾಕೆ ಪಾಪಿ ಆಗ್ತೀಯ ಅಂತ ಕುವೆಂಪು ಹೇಳ್ತಾರೆ. ದುಡ್ಡು 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 ಹಳೆಯಾದ ಎತ್ತನ್ನು ಯಾಕೆ ಮಾರ್ತಿರಲ್ಲ ಅಂತ ಕುವೆಂಪು ಹೇಳಿದ್ದಾರೆ. ನಾವಲ್ಲ ಅದನ್ನ ಹೇಳಿದ್ರೆ ಮತ್ತೆ ಕಾಂಟ್ರವರ್ಸಿ ಆಗ್ತದೆ, ನಾನು ಕಾಂಟ್ರವರ್ಸಿ ಮಾಡಕ್ಕೆ ಹೋಗಲ್ಲ. ಮತ್ತೆ ನಿಮ್ಮಲ್ಲೇ ಹೇಳ್ತಾರೆ ಒಬ್ಬ ಅಧ್ಯಕ್ಷ, ನಿಮ್ಮ ಜಿಲ್ಲೆಯವರು ಒಂದು ಹೇಳಿದ್ದನ್ನು ಉಲ್ಲೇಖ ಮಾಡ್ತೇನೆ ಗೋವಿನ ಬಗ್ಗೆ. ಗೋವು ಬರೀ ಗೋವಲ್ಲ, ಗೋ ಹತ್ಯೆ ಅಂತೀವಿ. ಹತ್ಯೆ ಅಂದರೆ ಏನು? ಯಾರು ಪ್ರತಿಭಟಿಸೋದಿಲ್ಲ, ಇನ್ನೋಸೆಂಟ್ ಇರ್ತಾರೆ, ಅವರನ್ನು ಸಾಯಿಸಿದರೆ ಹತ್ಯೆ. ರಾಜೀವ್ ಗಾಂಧಿ ವಾಸ್ ಅಸಾಸಿನೇಟೆಡ್ ಅಂತೀವಿ, ಅವರಿಗೆ ಏನೂ ಅವ್ರಿಗೆ ಗೊತ್ತೇ ಇರಲಿಲ್ಲ, ಅವ್ರನ್ನ ಸಾಯಿಸ್ಬಿಟ್ರು, ಅಸಾಸಿನೇಷನ್. ಇಂದಿರಾ ಗಾಂಧಿ ವಾಸ್ ಶಾಟ್ ಡೆಡ್, ಅವ್ರಿಗೆ ಸಾಯಿಸಿದ್ರು ಅಂತೀವಿ. ಈ ಗೋವಿಗೂ ಹಾಗೆ, ಗೋವಿಗೆ ಗೊತ್ತಿರೋದಿಲ್ಲ ತನ್ನನ್ನು ಸಾಯಿಸ್ತಾರೆ ಅಂತ, ಗೋ ಹತ್ಯೆ ಅಂತ ಹೇಳ್ತಾರೆ, ಅದನ್ನ ಯಾಕೆ ಮಾಡಬಾರ್ದು ಅಂಥೇಳಿ ನಮ್ಮವ್ರು ಹೇಳ್ತಾರೆ. ಗೋವು ಗೋವಲ್ಲ, ಅದು ದೇವರು ನಮಗೆ. ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಸುಸಜ್ಜಿತವಾದ ಸಂಚಾರಿ ಆಸ್ಪತ್ರೆ ಮಾಡಿದ್ದಾರೆ. ಗೋವಿನ ಮುಖದಲ್ಲಿ ಬ್ರಹ್ಮನನ್ನು, ಗೋವಿನ ಎರಡು ಕಣ್ಣುಗಳಲ್ಲಿ ವಿಷ್ಣುವನ್ನು, ಗೋವಿನ ಎರಡು ಕೊಂಬುಗಳಲ್ಲಿ ಸೂರ್ಯ ಚಂದ್ರರನ್ನು, ಗೋವಿನ ನಾಲ್ಕು ಕಾಲುಗಳಲ್ಲಿ ಅಷ್ಟ, ನಾಲ್ಕು ಕಾಲುಗಳಲ್ಲಿ ನಾಲ್ಕು ವೇದಗಳನ್ನು, ನಾಲ್ಕು ಕಾಲುಗಳ ಎಂಟು ಗೊರಸುಗಳಲ್ಲಿ, ನಾಲ್ಕು ಕಾಲುಗಳ ಎಂಟು ಗೊರಸುಗಳಲ್ಲಿ ಅಷ್ಟ ದಿಕ್ಪಾಲಕರನ್ನು, ಗೋವಿನ ಬಾಲದಲ್ಲಿ ಸರ್ಪ ಸಂತತಿಯನ್ನು, ಗೋವಿನ ರೋಮ ರೋಮಗಳಲ್ಲಿ ಕೋಟಿ ಕೋಟಿ ದೇವತೆಗಳನ್ನು, ಗೋವಿನ ಕೆಚ್ಚಲಿನಲ್ಲಿ ಅಮೃತವನ್ನು ಕಂಡ ದೇಶ ಇದು. ಅದಕ್ಕಾಗಿ ಗೋವಿಗಾಗಿ ನಮ್ಮ ಸರ್ಕಾರ ಮನುಷ್ಯರಿಗೆ ಹೇಗೆ ಸಂಚಾರಿ ಆಸ್ಪತ್ರೆ ಮಾಡ್ತೀವೋ ಹಾಗೆ ಗೋವಿಗೆ ಮಾಡಿದಿರಿ. ಇದಕ್ಕೆ ನಮ್ಮ ಸರ್ಕಾರಕ್ಕೆ, ಈ ದೇಶದ, ಈ ರಾಜ್ಯದ ಜನರ ಪರವಾಗಿ ಸಾವಿರ ಸಾವಿರ ನಮಸ್ಕಾರಗಳು ಹೇಳಬೇಕು ನಾವು. ಬಾಕಿ ಏನಾರು ಇರಲಿ, ಕಾಂಟ್ರವರ್ಸಿ ಯಾರದೇನಾರು ಇರಲಿ, ಆದರೆ ಗೋವಿನ ಬಗ್ಗೆ ನಮಗಿರುವ ಪವಿತ್ರತೆ ಇದು. ಇಷ್ಟನ್ನು ಹೇಳಿ, ಹೈನುಗಾರಿಕೆ ಬೆಳಿಬೇಕು, ಗೋವುಗಳು ಉಳಿಬೇಕು, ನಾಟಿ ಗೋ ಹಸುಗಳು ಉಳಿಬೇಕು, ಅವು ನಮ್ಮ ನಿಮಗೆ ಬಹಳ ಸಂಬಂಧ ಇರೋವು, ಎಲ್ಲರಿಗೂ ಸಂಬಂಧ ಇದೆ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಚರಿಸ್ತಾರೆ. ಇಷ್ಟನ್ನು ಹೇಳಿ, ಒಳ್ಳೆ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿ ಹೇಳ್ತಾ, ಫಾರೆಸ್ಟ್ ಅರಣ್ಯದ ಬಗ್ಗೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಏಕೆ ಭಯವೇಕೆ, ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು?
ಇದು ನೋಡಿ ಗೋಮೂತ್ರ ಹಸುವಿಂದು ಕಾಣಿಸ್ತಾ ಇದೆ. ಬೆಳಗ್ಗೆ ತಾನೇ ಫ್ರೆಶ್ ಆಗಿ ಹಿಡಿದಿರೋದು. ಇದರಿಂದ ಸ್ನಾನ ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ನೋಡಿ ಇವಾಗ ನಾನು ಮಾಡ್ತೀನಿ. ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು. ಇದು ನೋಡಿ ಗೋಮೂತ್ರ ಹಸುವಿಂದು ಕಾಣಿಸ್ತಾ ಇದೆ. ಬೆಳಗ್ಗೆ ತಾನೇ ಫ್ರೆಶ್ ಆಗಿ ಹಿಡಿದಿರೋದು. ಇದರಿಂದ ಸ್ನಾನ ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ನೋಡಿ ಇವಾಗ ನಾನು ಮಾಡ್ತೀನಿ. ಬಲಪಡಿಸೋದು ಅಂತ ಹೇಳಿದರೆ ಹೈನುಗಾರಿಕೆಗೂ ಅನುಕೂಲ ಆಗ್ತದೆ. ಮತ್ತು ನಾವು ನೀವೆಲ್ಲ ನಂಬ್ಕೊಂಡು ಬಂದಂಥ ಗೋವಿನ ಬಗ್ಗೆ ಕೂಡ, ಗೋವು ಸಂತತಿಯನ್ನು ಉಳಿಸೋದ್ರ ಹತ್ತ ಕೂಡ ಭಾಳ ಒಳ್ಳೆಯ ಕೆಲಸ ಆಗ್ತದೆ ಅಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಪಶು ಅಂತ ಹೇಳಿದ್ರೆ ಮನುಷ್ಯ ಸಾಕ್ತಕ್ಕಂಥ ಸಾಕು ಪ್ರಾಣಿಗಳೆಲ್ಲ ಸೇರ್ತಾವೆ, ಅದರಲ್ಲಿ ಎಲ್ಲ ಸೇರ್ತದೆ. ಆದರೂ ಅಧ್ಯಕ್ಷರೇ, ವಿಶೇಷವಾಗಿ ಪಶುವೈದ್ಯಕೀಯನ್ನು ಕೂಡ ಗೋವು ನಮಗೆ ನೆನಪಿಗೆ ಬರ್ತದೆ, ಹಸು ನಮಗೆ ನೆನಪಿಗೆ ಬರ್ತದೆ. ಹಸುವಿನ ಬಗ್ಗೆ ನಮಗೆ ಎಂಥ, ಗೋವಿನ ಬಗ್ಗೆ ನಮಗೆ ಎಂಥ ಭಾವನೆ ಇದೆ? ಕವಿ ಕುವೆಂಪು ಏನು ಹೇಳಿದ್ದಾರೆ ಹಸುವಿನ ಬಗ್ಗೆ, ಗೋವಿನ ಬಗ್ಗೆ? ಶ್ರೀಕೃಷ್ಣನೇ ಗೋಕುಲದಿ ಗೋವುಗಳ ಕಾಯ ಗೋಯಮ್ಮ ತಾಯಿ, ಶ್ರೀಕೃಷ್ಣನೇ ಗೋಕುಲದಿ ಗೋವುಗಳ ಕಾಯ ಗೋಯಮ್ಮ ತಾಯಿ, ಎಳೆ ಮಕ್ಕಳಿಗೆ ಪಿಯೂಸ ವೀವ ಪರಮ ಜನನಿಯು ಗೋವು, ಕೂಲಿಡುವ ಜೀವ ನಮಗೆ ಅನ್ನ ಕೂಡ ಜೀವ, ದುಡಿ ದುಡಿದು ಮುದಿಯಾದ ಗೋವುಗಳನ್ನು ಮಾರಿ ಪಾಪಿಯಾಗಲು ಬೇಡ, ಕೆನ್ನೀರು ಚೂರಿ ಕತ್ತಿಗಳ ಕಂಡ ಆ ಗೋವು, ಶಪಿಸದೆ ಬಿಡದು ನಿನ್ನ ಪಾಪಿ, ವಿಷವಾಗದೆ ನೀನುಣ್ಣುವ ಹಾಲನ್ನ ಅಂತೇಳಿ ನಾವು ಹೇಳಿದ್ದಲ್ಲ, ಕುವೆಂಪು ಹೇಳಿದ್ದಾರೆ. ಅಂದರೆ ಗೋವನ್ನು ಸಾಕಬೇಕು, ಸಲುಹಬೇಕು, ಅದನ್ನ ಒಳ್ಳೆಯ ರೀತಿಲಿ ಕರು ಹಾಕಿ 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 ಮುದಿಯಾದ ಗೋವನ್ನ ಮಾರ್ಕೊಂಡು ಯಾಕೆ ಪಾಪಿ ಆಗ್ತಿ ಅಂತ ಕುವೆಂಪು ಹೇಳ್ತಾರೆ. ದುಡ್ದು ಹಳೆಯಾದ ಎತ್ತನ್ನು ಯಾಕೆ ಮಾರ್ತಿರಲ್ಲ ಅಂತ ಕುವೆಂಪು ಹೇಳಿದ್ದಾರೆ. ನಾವಲ್ಲ ಅದನ್ನ ಹೇಳಿದ್ರೆ ಮತ್ತೆ ಕಾಂಟ್ರವರ್ಸಿ ಆಗ್ತದೆ, ನಾನು ಕಾಂಟ್ರವರ್ಸಿ ಮಾಡೋಕೆ ಹೋಗಲ್ಲ. ಮತ್ತು ನಿಮ್ಮಲ್ಲೇ ಹೇಳ್ತಾರೆ ಒಬ್ಬ ಅಧ್ಯಕ್ಷರು, ನಿಮ್ಮ ಜಿಲ್ಲೆಯವರು ಒಂದು ಹೇಳಿದ್ದನ್ನು ಉಲ್ಲೇಖ ಮಾಡ್ತೇನೆ ಗೋವಿನ ಬಗ್ಗೆ. ಗೋವು ಬರೀ ಗೋವಲ್ಲ, ಗೋ ಹತ್ಯೆ ಅಂತೀವಿ. ಹತ್ಯೆ ಅಂದರೆ ಏನು? ಯಾರು ಪ್ರತಿಭಟಿಸೋದಿಲ್ಲ, ಇನೋಸೆಂಟ್ ಇರ್ತಾರೆ, ಅವರನ್ನು ಸಾಯಿಸಿದರೆ ಹತ್ಯೆ. ರಾಜೀವ್ ಗಾಂಧಿ ವಾಸ್ ಅಸಾಸಿನೇಟೆಡ್ ಅಂತೀವಿ, ಅವರಿಗೆ ಏನೂ ಅವ್ರಿಗೆ ಗೊತ್ತೇ ಇರಲಿಲ್ಲ, ಅವ್ರನ್ನ ಸಾಯಿಸಿಬಿಟ್ರು, ಅಸಾಸಿನೇಷನ್. ಇಂದಿರಾ ಗಾಂಧಿ ವಾಸ್ ಶಾಟ್ ಡೆಡ್, ಅವ್ರಿಗೆ ಸಾಯಿಸಿದ್ರು ಅಂತೀವಿ. ಈ ಗೋವಿಗೂ ಹಾಗೆ, ಗೋವಿಗೆ ಗೊತ್ತಿರೋದಿಲ್ಲ ತನ್ನನ್ನು ಸಾಯಿಸ್ತಾರೆ ಅಂತ, ಗೋ ಹತ್ಯೆ ಅಂತ ಹೇಳ್ತಾರೆ, ಅದನ್ನ ಯಾಕೆ ಮಾಡಬಾರ್ದು ಅಂತೇಳಿ ನಮ್ಮವ್ರು ಹೇಳ್ತಾರೆ. ಗೋವು ಗೋವಲ್ಲ, ಅದು ದೇವರು ನಮಗೆ. ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಸುಸಜ್ಜಿತವಾದ ಸಂಚಾರಿ ಆಸ್ಪತ್ರೆ ಮಾಡಿದ್ದಾರೆ. ಗೋವಿನ ಮುಖದಲ್ಲಿ ಬ್ರಹ್ಮನನ್ನು,
ಗೋವಿನ ಎರಡು ಕಣ್ಣುಗಳಲ್ಲಿ ವಿಷ್ಣುವನ್ನು, ಗೋವಿನ ಎರಡು ಕೊಂಬುಗಳಲ್ಲಿ ಸೂರ್ಯ ಚಂದ್ರರನ್ನು, ಗೋವಿನ ನಾಲ್ಕು ಕಾಲುಗಳಲ್ಲಿ ನಾಲ್ಕು ವೇದಗಳನ್ನು, ನಾಲ್ಕು ಕಾಲುಗಳ ಎಂಟು ಗೊರಸುಗಳಲ್ಲಿ ಅಷ್ಟ ದಿಕ್ಪಾಲಕರನ್ನು, ಗೋವಿನ ಬಾಲದಲ್ಲಿ ಸರ್ಪ ಸಂತತಿಯನ್ನು, ಗೋವಿನ ರೋಮ ರೋಮಗಳಲ್ಲಿ ಕೋಟಿ ಕೋಟಿ ದೇವತೆಗಳನ್ನು, ಗೋವಿನ ಕೆಚ್ಚಲಿನಲ್ಲಿ ಅಮೃತವನ್ನು ಕಂಡ ದೇಶ ಇದು. ಅದಕ್ಕಾಗಿ ಗೋವಿಗಾಗಿ ನಮ್ಮ ಸರ್ಕಾರ ಮನುಷ್ಯರಿಗೆ ಹಾಗೆ ಸಂಚಾರಿ ಆಸ್ಪತ್ರೆ ಮಾಡ್ತೀವೋ ಹಾಗೆ ಗೋವಿಗೆ ಮಾಡಿದಿರಿ. ಇದಕ್ಕೆ ನಮ್ಮ ಸರ್ಕಾರಕ್ಕೆ, ಈ ದೇಶದ, ಈ ರಾಜ್ಯದ ಜನರ ಪರವಾಗಿ ಸಾವಿರ ಸಾವಿರ ನಮಸ್ಕಾರಗಳು ಹೇಳಬೇಕು ನಾವು. ಬಾಕಿ ಏನಾದ್ರು ಇರಲಿ, ಕಾಂಟ್ರವರ್ಸಿ ಯಾರ್ದೇನಾದ್ರು ಇರಲಿ, ಆದರೆ ಗೋವಿನ ಬಗ್ಗೆ ನಮಗಿರುವ ಪವಿತ್ರತೆ ಇದು. ಇಷ್ಟನ್ನು ಹೇಳಿ, ಹೈನುಗಾರಿಕೆ ಬೆಳಿಬೇಕು, ಗೋವುಗಳು ಉಳಿಬೇಕು, ನಾಟಿ ಗೋ ಹಸುಗಳು ಉಳಿಬೇಕು. ಅವು ನಮ್ಮ ನಿಮಗೆ ಬಹಳ ಸಂಬಂಧ ಇರೋವು, ಎಲ್ಲರಿಗೂ ಸಂಬಂಧ ಇದೆ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಚರಿಸ್ತಾರೆ. ಇಷ್ಟನ್ನು ಹೇಳಿ, ಒಳ್ಳೆ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿ ಹೇಳ್ತಾ ಫಾರೆಸ್ಟ್ ಅರಣ್ಯದ ಬಗ್ಗೆ ಪಾಲ್ಗೊಂಡಿದ್ರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ, ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8722515659 9991821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ. ಆರೋಗ್ಯ ನಿರ್ವಹಣೆ ಸಂಸ್ಥೆ 1 ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಆರೋಗ್ಯ ನಿರ್ವಹಣೆಯ ಸಂಸ್ಥೆ 1 ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಆರೋಗ್ಯ ನಿರ್ವಹಣೆಯ ಸಂಸ್ಥೆ 1 ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳಲ್ಲಿ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ, ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಯಾಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರೆಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ತರಬೇತಿ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರೆ ಹಾಗೂ ಗೌರವದಿಂದ ವರ್ತಿಸುತ್ತಿದ್ದಾರೆ. ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್, ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಮತ್ತು ಸ್ಟೈಫಂಡ್ ಸಹ ನೀಡಲಾಗುವುದು. ಉಚಿತ ತರಬೇತಿಯ ಸಂಪರ್ಕ ಸಂಖ್ಯೆಗಳ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971582681 ಹಾಗೂ 8197560865.